ಬನ್ನಿ ರಸಗುಲ್ಲ ಅಣ್ಣನನ್ನು ಭೇಟಿ ಮಾಡೋಣ. ಇವನು ಚಿಕ್ಕ ಮಕ್ಕಳನ್ನು ಹೆದರಿಸಿ ಅಳಿಸಿ ತನ್ನನ್ನು ತಾನು ವಜ್ರಮುನಿ ಎಂದುಕೊಂಡಿರುವ ರೌಡಿ. ಲೇ ನನ್ನ ಮಗನೇ, ಒಂದು ಕಪ್ ಟೀ ತಗೊಂಡ್ ಬರಲೇ? ಹಾ, ಏನಂತ ಕರ್ದೆ? ಇವನು ಮಾನವ್, ಎಲ್ಲರೂ ಇವನನ್ನು ಸೆಂಟಿಮೀಟರ್ ಎಂದು ಕರೆಯುತ್ತಾರೆ. ಇವನು ತನ್ನ ಕಿವಿಯ ವಿಷಯದಲ್ಲಿ ಸ್ವಲ್ಪ ದುರ್ಬಲನಾಗಿದ್ದನು. ಯಾರು ಎಷ್ಟು ಜೋರಾಗಿ ಕರೆದರೂ ಅವನನ್ನು ಸೆಂಟಿಮೀಟರ್ ಎಂದು ಕರೆಯುವ ತನಕವೂ ಅವನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ಹೀಗೆ ಜನರು ಹೇಳುತ್ತಾರೆ, ಟೀ 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 ಕೇಳ್ತಾ ಇದ್ದೀನಿ ಕಣಲೇ. ಲೇ ಸೆಂಟಿಮೀಟರ್, ನಂಗೂ ಒಂದ್ ಕಪ್ ಚಹಾ ತಗೊಂಡ್ ಬಾ. ಇವನು ಆದಿ. ಇವನಿಗೂ ಮಾನವನ ತರಹ ವಿಚಿತ್ರ ಹೆಸರಿದೆ, ಅದು ಮಿಲಿಮೀಟರ್. ಅವನ ಗಂಟಲಲ್ಲಿ 1 ಮಿಲಿಮೀಟರ್ ಚಹಾ ಇಳಿಯುವ ತನಕ ಅವನು ಯಾವ ಕೆಲಸಗಳನ್ನು ಮಾಡುವುದಿಲ್ಲ. ಅವನು ದೊಡ್ಡ ಕುಡುಕ. ಇವರಿಬ್ರು ಚಾಕು ಯಾಕೆ ಕೇಳ್ತಿದ್ದಾರೆ? ಏನ್ ಮಾಡ್ತಾರೆ ಚಾಕು ತಗೊಂಡು? ಯೋಚಿಸುತ್ತಾ ಒಳಗೆ ಹೋಗಿ 2 ಚಾಕು ತಗೊಂಡು ಬರುತ್ತಾರೆ. ತಗೊಳ್ಳಿ ಅಣ್ಣ, ನಿಮ್ಮ ಚಾಕು ತಗೋ, ಇದು ನಿನ್ನದು. ಆದ್ರೆ ಅಣ್ಣ, ಈಗ ಈ ಚಾಕುಗಳ ಅವಶ್ಯಕತೆ ಏನಿದೆ? ಎಲ್ರೂ ಏನಾದ್ರೂ ಜಗಳ ಮಾಡೋದಿದ್ಯಾ? ಹಾಗೇನಾದ್ರೂ ಇದ್ರೆ ಮೊದ್ಲೇ ಹೇಳ್ಬಿಡ್ರಪ್ಪ. ಲೇ ಹುಚ್ಚ, ಚಹಾ ತಗೊಂಡ್ ಬಾ ಅಂದ್ರೆ ನೀನು ಚಾಕು ತಂದಿದ್ಯಾ? ಇದು ಇವನ್ ತಪ್ಪಲ್ಲ ಅಣ್ಣ, ಇದ್ದ ಎಲ್ಲ ಹಣ ಖಾಲಿಯಾಗೋಗಿದೆ ನಮ್ದು. ಠಾಕೂರ್ನ ಮನೆಯಲ್ಲಿ ಕಳ್ಳತನ ಮಾಡೋಣ, ಅವನ ಹೊತ್ತಿರೋ ತುಂಬಾ ಹಣ ಇದೆ. ಹೀಗೆ ಯೋಚಿಸುತ್ತಾ ರಸಗುಲ್ಲ ಮುಗುಳ್ನಗುತ್ತಾನೆ. ಯಾಕೆ ನಗ್ತಿದ್ದೀಯಾ? ಲೇ, ದುಡ್ಡಿಲ್ಲ ಅಂತಿದ್ದೀನಿ ನಾನು. ನಾನಾಗ ಯಾಕಾಗದಿರ್ತಿದ್ದೀಯಾ? ಲೇ ನೀನ. ಅರೆ ಏನಾಯ್ತು ಅಣ್ಣ, ಇನ್ನೂ 2 ಚಾಕ್ ತಗೊಂಡು ಬರ್ಲಾ? ನನ್ನ ಹತ್ತಿರ ಒಂದು ಪ್ಲಾನ್ ಇದೆ, ಒಂದು ವೇಳೆ ಅದು ಸಕ್ಸಸ್ ಆದ್ರೆ ಹಣ ಬರುತ್ತೆ. ಹಣ ಇದನ್ನೇ ಹೇಳ್ತಿದ್ಯಾ ಅಲ್ವಾ? ಇಷ್ಟು ದೊಡ್ಡ ಊರಲ್ಲಿ ಹುಡ್ಕೊಂಡು ಆ ಠಾಕೂರ್ ಮನೆಗೆ ಯಾಕೆ ಹೋಗ್ತೀಯ ಅಣ್ಣ? ಪ್ರತಿ ಸಲ ಆ ನನ್ ಮಗೊಂದು ನಾಯಿ ಕೆಲ್ಸ ಕೆಡ್ಸುತ್ತೆ. ಕಿವಿನ ನನ್ ಕಿವಿಗೇನೂ ಆಗಿಲ್ಲ. ಮಿಲಿಮೀಟರ್ ಸೆಂಟಿಮೀಟರ್ ನನ್ನ ಸಿಟ್ಟಿನಿಂದ ನೋಡುತ್ತಾನೆ. ಅವನನ್ನು ಬಿಟ್ಟಾಕೋ, ನನ್ನ ಹತ್ರ ನಾಯಿಗಾಗಿ ಒಂದು ಒಳ್ಳೆ ಐಡಿಯಾ ಇದೆ, ಹಾಗೇನೆ ಕೆಲಸ ಕೆಡೋದಿಲ್ಲ ಈ ಸಲ. ಹೀಗೆ ಹೇಳಿ ರಸಗುಲ್ಲ ಮಿಲಿಮೀಟರ್ಗೆ ಬೋನ್ ತೋರಿಸುತ್ತಾನೆ. ಇದೇನಿದು ಅಣ್ಣ, ನಾಯಿ ತರ ಬೋನ್ ಹಿಡ್ಕೊಂಡು ಓಡಾಡ್ತಿದ್ದೆ. ಅಣ್ಣ ರೇಗಿಸ್ತಿದ್ದಾನೆ ನಿಮ್ಗೆ. ರಸಗುಲ್ಲ ತುಂಬಾ ಕೋಪಗೊಂಡು ಸೆಂಟಿಮೀಟರ್ನನ್ನು ಹೊಡೆಯಲು ಅವನ ಹಿಂದೆ ಓಡುತ್ತಾನೆ. ಹೇಳ್ತಾ ಇದ್ದೀನಿ ನಿಂತ್ಕೊಳ್ಳ, ಇಲ್ಲ ಅಂದ್ರೆ ಸರಿಯಾಗಿ ಬೀಳ್ತಾವೆ ನೋಡ್ ನಿಂಗೆ. ನನ್ನ ಹಿಡಿಯೋದು ಕಷ್ಟ ಅಲ್ಲ, ಅಸಾಧ್ಯ. ಹೀಗೆ ಹೇಳುತ್ತಿರುವಾಗಲೇ ಮುಂದಿನಿಂದ ಮಿಲಿಮೀಟರ್ ಬಂದು ಅವನನ್ನು ಹಿಡಿಯುತ್ತಾನೆ. ನನ್ನ ಹೆಸರು ರಸಗುಲ್ಲ ಅಂತ ಸಿಹಿ ಅನ್ಕೋಬೇಡ. ಏನು ಗುಲ್ಲ ಗುಲ್ಲ ಅಂತಿದ್ದೀಯ ಅಣ್ಣ, ನನಗೇನಾದರೂ ಮಾಡಿದ್ರೆ ನಾನು ನಿಮ್ಮ ಪ್ಲಾನ್ ಎಲ್ಲ ಠಾಕೂರ್ಗೆ ಹೇಳ್ಬಿಡ್ತೀನಿ. ಅರೆ ಅಣ್ಣ, ನಾವು ಜಸ್ಟ್ ಜೋಕ್ ಮಾಡ್ತಿದ್ವಿ, ಜೋಕ್ ಜೋಕ್. ರಾತ್ರಿಯ ಸಮಯ ಠಾಕೂರ್ನ ಮನೆಯ ಮುಂದೆ ಯಾರು ಗಲಾಟೆ ಮಾಡಬೇಡಿ, ನಾಯಿ ಮಲಗಿದೆ, ಸುಮ್ಮನೆ ನನ್ನ ಹಿಂದೆ ಬನ್ನಿ. ಮೊದಲು ಮಿಲಿಮೀಟರ್ ಸದ್ದಿಲ್ಲದೆ ಒಳಗೆ ಹೋಗುತ್ತಾನೆ, ಅವನ ಹಿಂದೆ ರಸಗುಲ್ಲ ಹೋಗುತ್ತಾನೆ. ಒಳಗೆ ಹೋಗುವ ಪ್ಲಾನ್ ಬಗ್ಗೆ ಗೊತ್ತಿರದ ಸೆಂಟಿಮೀಟರ್ ಗೇಟ್ನ ಹತ್ತಿರ ಶೇಂಗಾ ತಿನ್ನುತ್ತಾ ಕೂಡುತ್ತಾನೆ. ಅಣ್ಣ, ಈ ಸೆಂಟಿಮೀಟರ್ ಎಲ್ಲಿ ಹೋದಾ? ಇವನು ಖಂಡಿತ ನಮ್ಮನ್ನು ಸಾಯಿಸ್ತಾನೆ. ಶೇಂಗಾ ಖಾಲಿಯಾದ ನಂತರ ಸೆಂಟಿಮೀಟರ್ ಅಕ್ಕಪಕ್ಕ ನೋಡುತ್ತಾನೆ, ಅವನಿಗೆ ಯಾರೂ ಕಾಣಿಸುವುದಿಲ್ಲ. ಇವರಿಬ್ರು ಮಾತ್ ನನ್ನನ್ನು ಬಿಟ್ಟು ಹೋಗ್ಬಿಟ್ರು. ಹೀಗೆ ಹೇಳಿ ಸೆಂಟಿಮೀಟರ್ ಕೋಪದಿಂದ ಒಳಗಡೆ ಬರುತ್ತಾನೆ. ಆಗ ಅಲ್ಲಿದ್ದ ನಾಯಿ ಸುಮ್ಮನೆ ಸೆಂಟಿಮೀಟರ್ ಒಳಗಡೆ ಬರುವುದನ್ನು ನೋಡುತ್ತಿರುತ್ತದೆ. ಸೆಂಟಿಮೀಟರ್ ಗೇಟನ್ನು ಒಳಗಡೆಯಿಂದ ಲಾಕ್ ಮಾಡಿದ ತಕ್ಷಣ ಆ ನಾಯಿ ಅವನನ್ನು ಹಿಡಿಯಲು ಓಡುತ್ತದೆ. ಸೆಂಟಿಮೀಟರ್ನನ್ನು ನೋಡಿದ ಮಿಲಿಮೀಟರ್ ಸೇಟಾಗಿ ಜೋರಾಗಿ ಕಿರ್ಚುತ್ತಾನೆ. ಸೆಂಟಿಮೀಟರ್, ಇಲ್ಲಿ ಇಲ್ಲಿ ಬಾ. ನಾಯಿ ಕಣೋ. ಮಿಲಿಮೀಟರ್ನ ಧ್ವನಿಯನ್ನು ಕೇಳಿದ ಆ ನಾಯಿ ಸೆಂಟಿಮೀಟರ್ನನ್ನು ಬಿಟ್ಟು ಇಬ್ಬರ ಹಿಂದೆ ಓಡುತ್ತದೆ. ಓಡುತ್ತಿರುವಾಗ ಮಿಲಿಮೀಟರ್ ಮುಂದೆ ಓಡು ಹೋಗುತ್ತಾನೆ. ಆಗ ಆ ನಾಯಿ ರಸಗುಲ್ಲಾನ ಹಿಂದೆ ಬೀಳುತ್ತದೆ. ನನ್ನನ್ನು ಬಿಟ್ಟು ಬಿಡಣ್ಣ, ನೀನ್ ಯಾಕೆ ಯಾವಾಗ್ಲೂ ನನ್ನನ್ನೇ ಹಿಡ್ಕೋತೀಯಾ? ಅಮ್ಮ, ನನ್ನನ್ನು ಬಿಟ್ಬಿಡು. ನಾಯಿ ಹಿಂದಿನಿಂದ ರಸಗುಲ್ಲಾನ ಪ್ಯಾಂಟ್ ಅನ್ನು ಹಿಡಿದುಕೊಳ್ಳುತ್ತದೆ. ರಸಗುಲ್ಲ ಓಡುತ್ತಾ ಮರದ ಮೇಲೆ ಹತ್ತಿ ಕೂರುತ್ತಾನೆ. ಆ ಮಮ್ಮಿ, ಎಲ್ಲಿ ಸಿಕ್ಕಾಕೊಂಡೆ ನಾನು ಮಮ್ಮಿ. ಸೆಂಟಿಮೀಟರ್ ಆರಾಮಾಗಿ ಠಾಕೂರ್ನ ಮನೆಯ ಅಂಗಳದಲ್ಲಿ ಮಲಗಿರುತ್ತಾನೆ. ಅಣ್ಣ, ನೀನು ಹೇಗೋ ಬಚಾವಾದೆ, ನನ್ ಕತೆ ಏನು? ಆಗ ನಾಯಿ ಮಿಲಿಮೀಟರ್ನ ಹಿಂದೆ ಓಡುತ್ತದೆ. ಒಳ್ಳೆ ಡಾಗಿ, ಗುಡ್ ಡಾಗಿ, ನೀನು ಕಚ್ಚಬಾರ್ದು. ರಸಗುಲ್ಲಾನ ಹತ್ತಿರ ಬೋನಿದೆ. ಮಿಲಿಮೀಟರ್ ಓಡುತ್ತಾ ಓಡುತ್ತಾ ಪೂಲ್ನಲ್ಲಿ ಬೀಳುತ್ತಾನೆ. ಸೆಂಟಿಮೀಟರ್, ನಾನಂತೂ ನಿನ್ನನ್ನು ಬಿಡೋದಿಲ್ಲ. ಬೆಳಗಿನ ತನಕ ರಸಗುಲ್ಲ ಮರದ ಮೇಲೆಯೇ ಮಲಗಿರುತ್ತಾನೆ. ಮಿಲಿಮೀಟರ್ ಪೂಲ್ನಲ್ಲಿ ಇರುತ್ತಾನೆ, ಹಾಗೂ ಸೆಂಟಿಮೀಟರ್ ಆರಾಮಾಗಿ ಹುಲ್ಲಿನ ಮೇಲೆ ಮಲಗಿರುತ್ತಾನೆ. ಮರುದಿನ ಬೆಳಗ್ಗೆ ಮತ್ತೆ ನೀವು ಮೂರು ಜನ ಇಲ್ಲಿ. ಠಾಕೂರ್ ಸಾಹೇಬ್ರೆ, ನಾವು ಮೂರು ಜನ ಇಲ್ಲಿಂದ ಹೋಗ್ತಾ ಇದ್ವಿ ಅಷ್ಟೇ. ಅವನು ನಿಜಾನೇ ಹೇಳ್ತಿದ್ದಾನೆ ಠಾಕೂರ್ ಸಾಹೇಬ್ರೆ. ರಸಗುಲ್ಲ ಅಣ್ಣ, ಮಿಲಿಮೀಟರ್, ಆ ಠಾಕೂರ್ ನನ್ ಮಗಂದು ಎಲ್ಲ ಲೂಟಿ ಮಾಡಿದ್ರ? ಪೊಲೀಸ್, ಮತ್ತೆ ಬೇಡ.